ಸುಧಾಕರ್ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ಅತ್ಯಂತ ಸಂಭ್ರಮದಿಂದ ಇವತ್ತು ನಡೀತಾ ಇದೆ ಅಭಿವೃದ್ಧಿಯ ಚಟುವಟಿಕೆಯ ಜೊತೆಯಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ಚಟುವಟಿಕೆಯನ್ನ ದೊಡ್ಡ ಪ್ರಮಾಣದಲ್ಲಿ ಜನರ ನಡುವೆ ಜಾಗೃತಿಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಆಶಯ ಆ ಹಿನ್ನೆಲೆಯಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಉತ್ಸವಗಳನ್ನು ನಡೆಸೋದ್ರ ಮುಖಾಂತರ ಜನಜೀವನದ ಚಟುವಟಿಕೆಗಳನ್ನ ಸಕ್ರಿಯಗೊಳಿಸುವಂತ ಒಂದು ಒಳ್ಳೆಯ ಪ್ರಯತ್ನ ಇತ್ತೀಚಿನ ದಿನಗಳಲ್ಲಿ ಆರಂಭ ಆಗಿದೆ ಕೊರೋನಾದ ಸಂದರ್ಭದಲ್ಲಿ ಎರಡು ವರ್ಷಗಳ ಕಾಲ ಜಡ್ಡುಗಟ್ಟಿದಂತ ವಾತಾವರಣಕ್ಕೆ ಈ ರೀತಿಯಾದಂತ ಉತ್ಸವಗಳು ಚಟುವಟಿಕೆಗಳು ಜನರ ಜೀವನೋತ್ಸವವನ್ನ ಹೆಚ್ಚು ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳ ಆಶಯವೂ ಕೂಡ ಅದೇ ಕೇವಲ ಅಭಿವೃದ್ಧಿ ಮಾತ್ರ ಅಲ್ಲ ಜನರ ಜೀವನೋತ್ಸವವನ್ನ ಜಾಸ್ತಿ ಮುಖ್ಯಮಂತ್ರಿಗಳ ಆಶಯ ಇದೆ ಬಹುಶಃ ಈ ಸಂಗತಿಯನ್ನು ಅರ್ಥ ಮಾಡಿಕೊಂಡಂತ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ರೀತಿಯಾದಂತಹ ಉತ್ಸವವನ್ನು ಇವತ್ತು ಅವ್ರು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಸುಧಾಕರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮೈಸೂರಿನ ದಸರಾದ ರೂಪದಲ್ಲಿ ದೀಪಾಲಂಕಾರ ರಾಜ್ಯದ ಬೇರೆ ಬೇರೆ ವಸ್ತು ಪ್ರದರ್ಶನಗಳನ್ನ ಬಿಂಬಿಸುವಂತ ಒಂದು ವಸ್ತು ಪ್ರದರ್ಶನ ರಾಜ್ಯದ ನಾನಾ ಕಲಾವಿದರನ್ನ ಎಂಟು ದಿನಗಳ ಕಾಲ ಒಂದೇ ವೇದಿಕೆ ಕರ್ಕೊಂಡು ಬಂದು ಹತ್ತಾರು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ತೋರಿಸುವಂತ ಒಂದು ಅಪರೂಪವಾದಂತ ಕಾರ್ಯಕ್ರಮವನ್ನ ಡಾಕ್ಟರ್ ಸುಧಾಕರ್ ಅವರು ಮಾಡಿದ್ದಾರೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸುಧಾಕರ್ ಅವರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಈ ಚಿಕ್ಕಬಳ್ಳಾಪುರ ಉತ್ಸವ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಇಡೀ ಜಿಲ್ಲೆಯ ಜನ ಇದರಲ್ಲಿ ಪಾಲ್ಗೊಳ್ಳುವಂತ ಆಗ್ಲಿ ಎನ್ನುವಂತ ಶುಭವನ್ನ ಕೋರ್ತೇನೆ ನಮಸ್ಕಾರ